ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಈಗ ವಾರ್ತೆಗಳ ವಿವರ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರವಾಸ ಮುಂದುವರೆದಿದ್ದು, ಸಮಿತಿಯ ಅಧ್ಯಕ್ಷರಾದ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರತಿನಿಧಿಗಳು ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಸಂಸದರಾದ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರವಾಸ ಮುಂದುವರೆದಿದ್ದು, ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಮಿತಿಯ ಸದಸ್ಯರಾದ ಜನಾರ್ದನ್ ಸಿಂಗ್, ರಾಜೀವ್ ಗೌಡ ಹಾಗೂ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಸೇರಿದಂತೆ ಅನೇಕರು ಆಗಮಿಸಿ ರೈಲ್ವೆ ಇಲಾಖೆಯ ಸ್ಥಿತಿಗತಿ ಪರಿಶೀಲನೆ ನಡೆಸಿದರು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. वो आपके बड़ा लोकल नहीं, आप ही को यूज होता है क्योंकि वो लोग पत्थर में से आते हैं उधर आते हैं, फिर वो मिसयूज बन गया है भाई उधर से. मैं क्या होता हूँ क्योंकि इतना असर मालूम रहते हैं कि मैं घूमता हूँ गली गली में, छोटे प्रोग्राम रखते हैं. ये एक दिन में 80 लाख रुपए करोड़ है, मैं खुद ही जाकर ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಇಸ್ ಏರಿಯಾ ಸೇ ಕನೆಕ್ಟೆಡ್ ಹೈ ಔರ್ ಜೋ ಯಹಾನ್ ಪರ್ ಆಡಿಟ್ ಮೇ ಜರೂರತ್ ಹೈ ವೋ ಸಭಿ ಕೋ ವಹಾನ್ ಪರ್ ಬುಲಾಯೆ ಹೈ ಔರ್ ಸಭಿ ಲೋಗ್ ಆಯೆ ಹೈ. ಹಮ್ ಅಲ್ಟಿಮೇಟ್ಲಿ ಏರಿಯಾ ಕಾ ಭಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಚಾಹತೆ ನಾ. ಇಸ್ಮೆ ಕೋಯಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿದೊಳಗೆ ಇಂಥವೆಲ್ಲ ನಡೆಯಲ್ಲ. ಯಾರು ಇದ್ದಾರ, ಯಾರು ಏನು ಮೆಜಾರಿಟಿ ಏನಿಲ್ಲ. ಈಗ ಎಲ್ಲರೂ ಕೂಡ ಒಂದೊಂದು ಕಾರಣಕ್ಕಾಗಿ ಅವ್ರು ಅಬ್ಸೆಂಟ್ ಇದ್ದಾರೆ. ಬಟ್ ನಮ್ಮ ಕೋರಮ್ ಹೈದರಾಬಾದ್ನಲ್ಲೇ 11 ಜನ ನಾವು ಅಲ್ಲಿದ್ದೇವೆ. ಅಲ್ಲಿಂದ ಕೆಲವು ಕಾರಣಗಳಿಂದ, ಕೆಲವು ಇನ್ಎವಿಟೇಬಲ್ ಕಾರಣಗಳಿಂದ, ಕೆಲವು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಸಿಟಿಸನ್ಶಿಪ್ ಸಿಟಿಸನ್ಶಿಪ್ ಬಗ್ಗೆ ಬಹಳ ಆಸಕ್ತಿ ಇದೆ ವೆಸ್ಟ್ ಬೆಂಗಾಲ್ದವ್ರದ್ದು.
ಒರಿಸ್ಸಾ ಆಸಾಮ್ ಅವ್ರು ಹೋಗ್ಲೇಬೇಕು. ಅದಕ್ಕೆ ಹಿಂಗೆ ಹೋಗಿದ್ದಾರೆ. ಅದಕ್ಕಾಗಿ ನಮಗೇನು ಬೇಕಾಗಿತ್ತಂದ್ರೆ, ಒಂದು ಹೈದರಾಬಾದ್ನಲ್ಲಿ ಮೀಟಿಂಗ್ ಮಾಡುವಾಗ ನಾವು ಮಾಡಿದ್ದೇವೆ, ಇನ್ನೊಂದು ಇಲ್ಲಿ ಗುಲ್ಬರ್ಗಾದಲ್ಲಿ ಹೆಲ್ತ್ ಮೆಡಿಕಲ್ ಜಾಯಿಂಟ್ ಸೆಕ್ರೆಟರಿ ಅವರೆಲ್ಲ ಬಂದು ESIದು ಆಮೇಲೆ ದೆನ್ ರೈಲ್ವೇಸ್ದು ಕೆಲವು ಪ್ರಾಬ್ಲಮ್ಗಳು ಅವು, ಆಮೇಲೆ ನಿಮ್ಮ ಏರ್ಪೋರ್ಟ್ದು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಒಂದು ಒಳ್ಳೆ ಸಂಕೇತ ಇದೆ. ಅರೆ ಇಸ್ಮೇ ಯೇ ಔಟ್ಕಮ್ ಕಾನೇ ಯೇ ತೋ ರಿಪೋರ್ಟ್ ಮೇ ಬತಾಯೆಂಗೆ.